ಪುರಾತನ ದುರ್ಗಾ ದೇವಾಲಯ ಭವ್ಯವಾದ ವಾಸ್ತುಶಿಲ್ಪದ ಅದ್ಭುತವು ಕರ್ನಾಟಕ ರಾಜ್ಯದ ಐಹೊಳೆಯ ಐತಿಹಾಸಿಕ ಸ್ಥಳದಲ್ಲಿ ನೆಲೆಗೊಂಡಿದೆ ಅಲ್ಲಿ ಸುಮಾರು ಐದು ಕಿಮಿ ಪ್ರದೇಶದಲ್ಲಿ ಒಂದು ಹಂಡ್ರೆಡ್ ಇಪ್ಪತ್ತಕ್ಕೂ ಹೆಚ್ಚು ಹಿಂದೂ ಜೈನ ಮತ್ತು ಬೌದ್ಧ ದೇವಾಲಯಗಳಿವೆ ಈ ದೇವಾಲಯವು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ರಕ್ಷಣೆಯಲ್ಲಿದೆ ಮತ್ತು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳೆಂದು ಘೋಷಿಸಲು ಕಾಯುತ್ತಿದೆ ದುರ್ಗದ ಸಾಮೀಪ್ಯದಿಂದ ದುರ್ಗಾ ದೇವಸ್ಥಾನ ಎಂದು ಹೆಸರಿಸಲಾಯಿತು ಅಂದರೆ ಕೋಟೆ ಮತ್ತು ದೇವಾಲಯಗಳು ಕೋಟೆಯ ಭಾಗವಾಗಿತ್ತು ಏಳು ಎಂಟುನೇ ಶತಮಾನದಲ್ಲಿ ಚಾಲುಕ್ಯ ರಾಜವಂಶದ ಅವಧಿಯಲ್ಲಿ ದುರ್ಗಾ ದೇವಾಲಯವನ್ನು ನಿರ್ಮಿಸಲಾಯಿತು ಈ ಚತುರ್ಭುಜ ಆಕಾರದ ಮತ್ತು ಐಹೊಳೆಯ ಅದ್ಭುತಗಳಲ್ಲಿ ಒಂದಾದ ದೇವಾಲಯದಲ್ಲಿ ಪ್ರದರ್ಶಿಸಲಾದ ಸೊಗಸಾದ ಕಲ್ಲಿನ ಕೆಲಸದ ವಾಸ್ತುಶಿಲ್ಪದ ತಂತ್ರಗಳಿಗೆ ಅತ್ಯುತ್ತಮ ಉದಾಹರಣೆಯಾಗಿದೆ ದೇವಾಲಯದ ವಿನ್ಯಾಸವು ದಕ್ಷಿಣ ಭಾರತದ ದ್ರಾವಿಡ ಮತ್ತು ಉತ್ತರ ಭಾರತದ ನಾಗರ ಶೈಲಿಯ ವಾಸ್ತುಶಿಲ್ಪದ ಸಮ್ಮೇಳನವನ್ನು ಪ್ರದರ್ಶಿಸುತ್ತದೆ ಐಹೊಳೆ ದುರ್ಗಾ ದೇವಸ್ಥಾನದ ಅತ್ಯಂತ ಸುಂದರವಾದ ಶಿಲ್ಪಗಳಲ್ಲಿ ಒಂದಾದ ದುರ್ಗಾ ದೇವಿಯ ಶಿಲ್ಪವಾಗಿದೆ ಮುಂಭಾಗದಿಂದ ಎರಡು ಮೆಟ್ಟಿಲುಗಳಿದ್ದು ಇದು ಅನೇಕ ಸಮೃದ್ಧವಾಗಿ ಕೆತ್ತಿದ ಪರಿಹಾರ ಫಲಕಗಳೊಂದಿಗೆ ಮುಖಮಂಟಪಕ್ಕೆ ಪ್ರವೇಶವನ್ನು ಒದಗಿಸುತ್ತದೆ ದೇವಾಲಯದ ಹೊರಗಿನ ಗೋಡೆಗಳು ನರಸಿಂಹ ಮಹಿಷಾ ಸುರಮರ್ದಿನಿ ವರಾಹ ವಿಷ್ಣು ಇತ್ಯಾದಿಗಳ ಚಿತ್ರಗಳನ್ನು ಸಂಕೀರ್ಣವಾಗಿ ಕೆತ್ತಲಾಗಿದೆ ಇದಲ್ಲದೆ ದೇವಾಲಯವು ದೈನಂದಿನ ಜೀವನದ ದೃಶ್ಯಗಳನ್ನು ತೋರಿಸುವ ಕಲಾಕೃತಿಗಳನ್ನು ಹೊಂದಿದೆ ಮತ್ತು ಪ್ರಣಯದ ವಿವಿಧ ಹಂತಗಳಲ್ಲಿ ಹಲವಾರು ಕಾಮುಕ ಜೋಡಿಗಳು ಸೇರಿದಂತೆ ದುರ್ಗಾ ದೇವಾಲಯವು ನಿಜವಾಗಿಯೂ ಭಾರತೀಯ ಇತಿಹಾಸ ಮತ್ತು ಪರಂಪರೆಯ ತೊಟ್ಟಿಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಮಾಡಿ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ